ಹಾಯ್ ಫ್ರೆಂಡ್ಸ್, ಪ್ರತಿ ರಾತ್ರಿ ಮಲಗುವ ಮುಂಚೆ ಒಂದು ಏಲಕ್ಕಿ ತಿಂದು ಬಿಸಿನೀರು ಕುಡಿದ್ರೆ ಅದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ರಾತ್ರಿ ಮಲಗುವ ಮುಂಚೆ ಒಂದು ಏಲಕ್ಕಿ ತಿಂದು ಉಗುರು ಬೆಚ್ಚಗಿರುವ ನೀರನ್ನು ಕುಡಿಯುವುದರಿಂದ ನಮ್ಮ ಶರೀರಕ್ಕೆ ಯಾವುದೇ ರೀತಿಯ ಔಷಧಿಗಳ ಅವಶ್ಯಕತೆ ಇರುವುದಿಲ್ಲ. ಹೇಗೆ ಅಂತಂದ್ರೆ, ಇದರಿಂದ ಈಗಿನ ಒಂದು ಏಲಕ್ಕಿಯನ್ನು ತಿಂದು ಅದಕ್ಕೆ ಉಗುರು ಬೆಚ್ಚಗಿರುವ ನೀರನ್ನು ಕುಡಿಯುವುದರಿಂದ ನಮ್ಮಲ್ಲಿ ಇರುವಂತಹ ಅಧಿಕ ಭಾರ ಕಡಿಮೆಯಾಗುತ್ತದೆ, ಮತ್ತೆ ನಮ್ಮಲ್ಲಿ ಇರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಸಹ ಕರಗುತ್ತದೆ. ಪ್ರತಿನಿತ್ಯ ಒಂದು ಏಲಕ್ಕಿ ತಿಂದು ಬಿಸಿನೀರು ಕುಡಿಯುವುದರಿಂದ ಶರೀರದಲ್ಲಿನ ಹಾನಿಕಾರಕವಾದ ಮಲಿನಗಳು, ಕೆಟ್ಟ ಪದಾರ್ಥಗಳು ಹೋಗುತ್ತವೆ. ರಕ್ತದ ಪರಿಚಲನೆ ತುಂಬಾ ಚೆನ್ನಾಗಿ ಆಗುತ್ತದೆ ಸ್ನೇಹಿತರೆ. ಇದರಿಂದ ನಮ್ಮಲ್ಲಿ ನಮ್ಮ ದೇಹದಲ್ಲಿ ರಕ್ತದ ಪರಿಚಲನೆ ತುಂಬಾ ಚೆನ್ನಾಗಿ ಆಗುತ್ತದೆ. ಹಾಗೆ ಗ್ಯಾಸ್ಟ್ರಿಕ್ ಅನ್ನು ಸಹ ನಾವು ತಡೆಗಟ್ಟಬಹುದು. ಮತ್ತೆ ಹೇಳೋದಂದ್ರೆ ಅಜೀರ್ಣತೆಯನ್ನು ಸಹ ಇದರಿಂದ ನಾವು ನಿವಾರಿಸಿಕೊಳ್ಳಬಹುದು. ಅಂದ್ರೆ ತಿಂದಂತ ಆಹಾರ ಜೀರ್ಣ ಆಗದೇ ಇರುವಂತದನ್ನು ಪ್ರತಿದಿನ ನಾವು ರಾತ್ರಿ ಮಲಗುವ ಮುಂಚೆ ಒಂದು ಏಲಕ್ಕಿ ತಿಂದು ಬಿಸಿನೀರು ಕುಡಿಯೋದ್ರಿಂದ ಚೆನ್ನಾಗಿ ಜೀರ್ಣಕ್ರಿಯೆ ಸಹ ಆಗುತ್ತದೆ. ಸ್ನೇಹಿತರೆ, ಕೆಲವೊಬ್ಬರಿಗೆ ಮಲಬದ್ಧತೆ ಸಮಸ್ಯೆ ಸಹ ಇರುತ್ತೆ, ಅವರು ಸಹ ಇದನ್ನು ಪಾಲಿಸಿದ್ರೆ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಬಹುದು. ರಾತ್ರಿ ಹೊತ್ತು ಕೆಲವರಿಗೆ ನಿದ್ದೆನೇ ಬರೋದಿಲ್ಲ, ಎಷ್ಟೇ ಮಾಡಿದ್ರೂ ಅವ್ರಿಗೆ ನಿದ್ದೆ ಬರಲ್ಲ. ಅವರು ಸಹ ಈ ರಾತ್ರಿ ಮಲಗುವ ಮುಂಚೆ ಒಂದು ಏಲಕ್ಕಿ ತಿಂದು ಉಗುರು ಬೆಚ್ಚಗಿರುವ ಬಿಸಿನೀರನ್ನು ಕುಡಿದ್ರೆ ತುಂಬಾ ಚೆನ್ನಾಗಿ ಕಣ್ಣು ತುಂಬಾ ನಿದ್ದೆ ಬರುತ್ತೆ. ಸ್ನೇಹಿತರೆ, ಆರಾಮಾಗಿ ಕಣ್ಣು ತುಂಬಾ ನಿದ್ದೆ ಮಾಡಬಹುದು. ಅದರಲ್ಲೂ ಇನ್ನು ಕೆಲವರಿಗೆ ನಿದ್ದೆಯಲ್ಲಿ ಗೊರಕೆ ಶಬ್ದ, ಇದರಿಂದ ಅಕ್ಕಪಕ್ಕ ಇರುವಂತಹ ಅವರಿಗೆ ನಿದ್ದೆ ಹಾಳಾಗುತ್ತದೆ, ತುಂಬಾ ಕಿರಿಕಿರಿ ಅನ್ಸುತ್ತೆ. ಈ ನಿದ್ದೆಯಲ್ಲಿ ಗೊರಕೆ ಶಬ್ದದಿಂದ ಮನೆಯವರಿಗೆ ತುಂಬಾ ಕಿರಿಕಿರಿ ಅನ್ಸುತ್ತೆ. ಅದರಿಂದ ಏನ್ ಮಾಡ್ತಾರೆ, ಕೆಲವರು ಹತ್ತಿ ಸಹ ಇಟ್ಕೊಂಡು ಮಲಗ್ತಾರೆ, ಏನಪ್ಪಾ ಇದು ಗೊರಕೆ ಶಬ್ದ ಅಂತೇಳಿ. ಸೊ ಅದು ಸಹ ಪ್ರತಿದಿನ ನೀವು ರಾತ್ರಿ ಮಲಗುವ ಮುಂಚೆ ಒಂದು ಏಲಕ್ಕಿ ತಿಂದು ಉಗುರು ಬೆಚ್ಚಗಿರುವ ನೀರು ಕುಡಿದ್ರೆ ನಿಮ್ಮ ಗೊರಕೆ ಶಬ್ದ ಸಹ ಬರುವುದಿಲ್ಲ ಸ್ನೇಹಿತರೆ. ಹೀಗೆ ಮಾಡುವುದರಿಂದ ನಮ್ಮ ಚರ್ಮಗಳು ಯಾವುದೇ ಇನ್ಫೆಕ್ಷನ್ಗಳಿಗೆ ಗುರಿಯಾಗದಂತೆ ಆರೋಗ್ಯವಾಗಿ ಇಡಲು ಸಹಾಯ ಮಾಡುತ್ತದೆ ಸ್ನೇಹಿತರೆ. ಹೀಗೆ ಮಾಡುವುದರಿಂದ ನಮ್ಮ ಕೂದಲು ಉದುರುವುದು ಸಹ ಕಡಿಮೆಯಾಗುತ್ತದೆ, ನಮ್ಮ ಕೂದಲು ದಟ್ಟವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ನೀವು ಪ್ರತಿದಿನ ಒಂದು ಏಲಕ್ಕಿ ಪ್ಲಸ್ ಬಿಸಿ ನೀರು ಕುಡಿದ್ರೆ ನಿಮಗೆ ಯಾವುದೇ ರೀತಿಯ ಸುಸ್ತು ಆಯಾಸ ಆಗುವುದಿಲ್ಲ, ಪ್ರತಿದಿನ ನೀವು ಚಟುವಟಿಕೆಯಿಂದ ಇರಬಹುದು ಸ್ನೇಹಿತರೆ. ಇದನ್ನ ಮಾಡೋದ್ರಿಂದ ಪ್ರತಿದಿನ ನೀವು ಚಟುವಟಿಕೆಯಿಂದ ಇರಬಹುದು. ಇದೊಮ್ಮೆ ಮಾಡಿ ನೋಡಿ ಸ್ನೇಹಿತರೆ. ಮತ್ತಷ್ಟು ತಾಜಾ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.